ಹಜ್ಜದ್ರಾಗ ಮನೋರಂಜನೆ ಆಯಿತು, ಮನೋರಂಜನೆ ಆಯಿತು, ದುಃಖ ಆಯಿತು, ಸಂತೋಷ ಆಯಿತು, ಅದು ಒಂದು ಬದಿಗಿಟ್ಟ ಎಷ್ಟರ ಮಟ್ಟಿಗೆ ಇವರೆಲ್ಲ ಹೇಳುತ್ತಿರುವಂಥ ಸತ್ಯಗಳು ಅಸತ್ಯಗಳು ಜನರ ಮನೆಯಲ್ಲಿ ಮನಸ್ಸಿನಲ್ಲಿ ಉಳಿಬಹುದು ಅನ್ನೋದು ಇನ್ನು ಮುಂದಿನ ದಿನಗಳಲ್ಲಿ ನೋಡಬೇಕಾಗಿದೆ. ಅದೇನೂ ಇರಲಿ, ಇವತ್ತು ನಮ್ಮ BJP ಮತ್ತು ನಮ್ಮ HD ಕುಮಾರಸ್ವಾಮಿ ಅವರ ಜನತಾದಳ ತನ್ನದೇ ಶಕ್ತಿ ಪ್ರದರ್ಶನ ತೋರಿಸಲಿಕ್ಕೆ ಇವತ್ತು ಮತ್ತೆ ಪ್ರಯತ್ನ ಮಾಡ್ತಾ ಇದೆ ಮೈಸೂರು. ಅಂದರೆ ಮೈಸೂರು ಇವತ್ತೇನಾಗಿದೆಪ್ಪ ಅಂತಂದ್ರೆ ಇವರಿಬ್ಬರ ಶಕ್ತಿ ಪ್ರದರ್ಶನದ ಕೇಂದ್ರ ಬಿಂದು ಆಗ್ಯದ. ಅದರಿಂದಾಗಿ ಎಲ್ಲರ ಚಿತ್ತ ಕರ್ನಾಟಕದ ಹೆಚ್ಚು ಕಡಿಮೆ ಎಲ್ಲ ಮಧ್ಯಮ ವರ್ಗ ಆಗಿರ್ಬೋದು, ತಿಳುವಳಿಕೆ ಜನರಾಗಿರ್ಬೋದು, ಏನು ಆಗ್ಬೋದು ಅನ್ನೋದ್ರೊಳಗೆ ಚಿತ್ತ ಇಟ್ಕೊಂಡು ಕೂತಿದ್ದಾರೆ. ಬಟ್ ಒಂದೇನಪ್ಪ ಅಂತಂದರೆ ಕಾಂಗ್ರೆಸ್ ಇದ್ದಿದ್ದು ಈ ತುರ್ತ ಮಾತ್ರ ಸಿದ್ದರಾಮಯ್ಯನ ಬಿಟ್ಟು ಬೇರೆದವ್ರು ಯಾರಿಲ್ಲ. ಸಿದ್ದರಾಮಯ್ಯವ್ರು ಒಬ್ಬರಪ್ಪ ನಮ್ಮ ಏನು ಮುಖ್ಯಮಂತ್ರಿ ಅನ್ನುವಂಥದ್ದಕ್ಕೆ ಸ್ಪಷ್ಟವಾಗಿ ಒಪ್ಪಿಕೊಟ್ಟಿದ್ದರಿಂದಾಗಿ ಇನ್ನಷ್ಟು ಕಷ್ಟ ಆಗಿಬಿಟ್ಟದ BJPಗೆ ಇವ್ರನ್ನ ತೆಗೆಯೋದು ಹೇಗಪ್ಪ ಅಂತೇಳಿ. ಯಾಕಂತಂದರೆ ಅವರಲ್ಲಿಯೇ ಒಡಕ, ಅವರಲ್ಲಿಯೇ ತಿಕ್ಕಾಟ, ಇವರಿಗೆ ಅನುಕೂಲ ಆಗ್ತಿತ್ತೋ ಏನೋ. ಆದರೆ ಈ ಒಂದು ವಿಷಯವನ್ನು ತೆಗೆದುಕೊಂಡ ಒಂದು ಏನಪ್ಪ ಅಂದ್ರೆ ಗಟ್ಟಿ ಫೆವಿಕಾಲ್ ಫ್ರೆಂಡ್ಶಿಪ್ ಮಾಡಿಬಿಟ್ರು ಅವ್ರ ನಡಕ DKC ಮತ್ತು ನಮ್ಮ ಸಿದ್ದರಾಮಯ್ಯ ನಡಕ, ಮತ್ತು ಅವ್ರ ಬೆಂಬಲಿಗರು ಇವ್ರ ಬೆಂಬಲಿಗರು ಎಲ್ಲರೂ ಇವತ್ತು ಒಗ್ಗಟ್ಟಾಗಿ ಪ್ರದರ್ಶನ ಮಾಡಿದ್ರಿಂದಾಗಿ BJP JDS ಶಕ್ತಿಯನ್ನು ಒಂದಿಷ್ಟು ಎದುರಿಸುವಂಥ ಹಂತಕ್ಕೆ ಬಂದಂತೆ. ಸರ್ಕಾರ ಇನ್ನಷ್ಟು ದಿನಗಳವರೆಗೆ ಮುಂದೆ ಜಗ್ಗುವಂಥ ಕಾಲ ಬಂದಂತೆ ಸಹಜವಾಗಿ ಅನಿಸ್ಲಿಕ್ಕೆ ಯಾರಿಗಾದರೂ ನಮ್ಮ ಯಡಿಯೂರಪ್ಪನವ್ರು ಹೇಳ್ಬೋದು ಸಿದ್ದರಾಮಯ್ಯ ಮನೆಗೆ ಹೋಗಿ ಕಾಲು ಬಂದದ ಹಾಗೆ ಹೀಗೆ ಅಂತೇಳಿ. ಇಲ್ಲ ಅಡ್ಡಿ ಇಲ್ಲ, ಅವ್ರು ಹೇಳಿ. ಆದರೆ ವಸ್ತುಸ್ಥಿತಿಯನ್ನು ಅಭ್ಯಾಸ ಮಾಡಿದಾಗ ಇದು ನಿಜವಾಗಿಯೂ ಏನಪ್ಪ ಅಂತಂದರೆ ಈ ಒಂದು ಕಾಂಗ್ರೆಸ್ಗೆ ಒಂದು ರೀತಿ ಟಾನಿಕ್ ಸಿಕ್ಕಂಗೆ ಆಗಿದೆ. ಯಾಕಪ್ಪ ಅಂತಂದ್ರೆ ಈ ಒಂದು ಕಾರಣದಿಂದ, ಈ ಮುಡ ಒಂದು ಕಾರಣದಿಂದ ಈ ನಮ್ಮ ಏನಪ್ಪ ಸಿದ್ದರಾಮಯ್ಯವ್ರನ್ನ ಅಲ್ಲಾಡಿಸೋದು ಭಾಳ ಕಷ್ಟ. ಜೊತೆಗೆ ಆ ಒಂದು ಏನಪ್ಪ ಅಂದರೆ ನಮ್ಮ ಏನು ವಾಲ್ಮೀಕಿ ಹಗರಣ, ಅದು ಸ್ವಲ್ಪ ಪ್ರಭಾವ ಆಗ್ಬೋದು. ಬಟ್ ಎಷ್ಟು ಮಟ್ಟ ಆಗಬೇಕಾಯಿತು ಅಷ್ಟು ಆಗಲಿಕ್ಕಿಲ್ಲ ಅನ್ನುವಂಥದ್ದು. ಯಾಕಂದರೆ ಅಲ್ಲಿ ನೇರಾನೇರವಾಗಿ ಸಿದ್ದರಾಮಯ್ಯವ್ರ ಹಸ್ತಕ್ಷೇಪ ಇಲ್ಲ ಅನ್ನೋದು ದಿನಕ್ಕೆ ದಿನಕ್ಕೆ ಅವರು ಸ್ಪಷ್ಟ ಮಾಡ್ತಾ ಮಾಡ್ತಾ ಹೊರಟಿದ್ದಾರೆ. ನಮ್ಮ RAಶೋಕ್ ಆಗಿರ್ಬೋದು ಅಥವಾ ನಮ್ಮ HD ಕುಮಾರಸ್ವಾಮಿಗಳಾಗಿರ್ಬೋದು ಹೇಳ್ಬೋದು, ಇಲ್ಲಂತಲ್ಲ ಅವರ ಹಸ್ತಕ್ಷೇಪದ ರೀ, ಅವ್ರಿಗೆ ಗೊತ್ತಿದ್ದ ಯಾವ್ಯವಹಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟೊಂದು ದೊಡ್ಡ ಅವ್ಯವಹಾರ ಆಗಿದೆಪ್ಪ ಅಂದ್ರೆ ಅದು ಗೊತ್ತಿದ್ದೇ ಇರ್ತದೆ. ಅದಕ್ಕಾಗಿ ಅವ್ರನ್ನ ನಾವು CBI ಅಥವಾ IT ಅಥವಾ ED ಮೂಲಕ ತನಿಖೆಗೆ ಒಳಪಡಿಸ್ಬೇಕು, ಅವ್ರನ್ನ ಉಗುರಿ ಆಗಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಇವತ್ತು ಏನಾಗಿಬಿಟ್ಟದಪ್ಪ ಅಂತಂದ್ರೆ BJPಗೆ ಒಂದು ಇದು ಒಂದು ರೀತಿ ಚಾಲೆಂಜ್ ರೂಪ ಆಗಿದೆ, ಅದಕ್ಕೆ ಅವ್ರು ಒತ್ತಡ ಮಾಡ್ತಾ ಇದ್ದಾರೆ. ಬಟ್ ಇದೇ ಸಮಯದಲ್ಲಿ ಇನ್ನೊಂದು ಏನಾಗಲಿಕ್ಕಂಥದ್ದಪ್ಪ ಅಂದರೆ ರಾಷ್ಟ್ರ ಮಟ್ಟದಲ್ಲಿ ನೀವು ಗಮನಿಸಿರ್ಬೋದು, ನಿಧಾನಕ್ಕೆ ED ಮತ್ತು CBIಗಳ ಮೇಲಿನ ಒಂದು ವಿಶ್ವಾಸ ಕಡಿಮೆಗೆ ಸುಪ್ರೀಂ ಕೋರ್ಟ್ ಅವ್ರ ಸಹಿತ ಇತ್ತೀಚೆಗೆ ಡಿಸಿಷನ್ ಕೊಡ್ತಾ ನಡೆದದ. ಇದು ಕಾಲ ದೂಡುವುದಲ್ಲ, ನೀವು ದೃಢವಾದ ಸಾಕ್ಷಿಗಳನ್ನು ಕೊಟ್ಟ ನೀವು ಶಿಕ್ಷೆ ಕೊಡಿಸ್ರಿ, ವಿನಃ ನೀವು ಜೈಲಲ್ಲಿಟ್ಟು ಅವ್ರನ್ನ ಶಿಕ್ಷಿತರನ್ನಾಗಿ ಮಾಡೋದು ಬೇಕಾಗಿಲ್ಲ ಅನ್ನೋ ಒಂದು ಡಿಸಿಷನ್ ಇತ್ತೀಚೆಗೆ ನಮ್ಮ ಸಿಸೋಡೆ ಅವರ ನಿರ್ಧಾರದಲ್ಲಿ ಹೇಳಿದ್ರಿಂದಾಗಿ ಇನ್ನಷ್ಟು BJP ಮತ್ತು ED ಮತ್ತು CBI ಇವುಗಳ ಬಗ್ಗೆ ಇನ್ನಷ್ಟು ಸಂಶಯ ಜನರಲ್ಲಿ ಶುರುವಾಗುವಂಥ ಎಲ್ಲ ಮಾತುಗಳು ಆಡಲಿಕ್ಕೆ ಶುರುವಾಗಿದ್ದಾವೆ. ಅದೇನೂ ಇರಲಿ, ಈಗ ನಾವು ಮೇನ್ ವಿಷಯ ಏನಪ್ಪ ಇದರಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ತುರ್ತಷ್ಟೇ ಅಲ್ಲ, ಇನ್ನು ಮುಂದಿನ ದಿನಗಳಲ್ಲಿ ಇದು ಮುಂದುವರಿದ್ರಲ್ಲಿ ಎರಡು ಮಾತಿಲ್ಲ ಅನ್ನೋದು ಸ್ಪಷ್ಟ ಆಗ್ತದೆ. ರಾಜ್ಯಪಾಲರು ಎಷ್ಟೇ ಪ್ರಯತ್ನ ಮಾಡಿದರೂ ರಾಜ್ಯಪಾಲರ ಹೆಸರು ಕೇಳುವ ಸಾಧ್ಯತೆಗಳು ಇದರಲ್ಲಿದ್ದಾವೆ. ಯಾಕಪ್ಪ ಅಂತಂದರೆ ಇಲ್ಲಿವರೆಗೆ BJPಯ ಈ ಒಂದು ED ಮತ್ತು CBIಗಳು ಇವರು ವಿಶೇಷವಾಗಿರಪ್ಪ ಅಂದರೆ ಯಾರನ್ನು ತಗಲು ಹಾಕಿದಾರಪ್ಪ ಅಂದರೆ ವಿರೋಧ ಪಕ್ಷದವ್ರನ್ನ ತಗಲು ಹಾಕಿದ್ದಾರೆ. ಹೀಗಾಗಿ ಆಡಳಿತಾರೂಢ ಪಕ್ಷದ ಈ ಒಂದು 5,000 ಮೇಲ್ಪಟ್ಟು ಇಲ್ಲಿವರೆಗೆ ಈ ED ಕೇಸ್ ಆಗಿದ್ದರೂ ಸಹಿತ ಅದರೊಳಗೆ ಮ್ಯಾಕ್ಸಿಮಮ್ 40 ಜನರಿಗೆ ಮಾತ್ರ ಶಿಕ್ಷೆ ಆಗಿದ್ದರಿಂದ ಇನ್ನಷ್ಟು ಸಂಶಯಗಳು ಹೆಚ್ಚಾಗ್ತಾ ಇದ್ದಾವೆ. ಹೀಗಾಗಿ ಸಿದ್ದರಾಮಯ್ಯನವ್ರಿಗೆ ಎಲ್ಲ ಕಡೆಯಿಂದಲೂ ಒಂದು